ಮಧುಮನಿಮಲ್ ರಿಗೂ ಪ್ರೀತಿಯ ಸ್ವಾಗತ ಸೈನ್ಸ್ ಆಫ್ ಲವ್ ಕಾರ್ಯಕ್ರಮಕ್ಕೆ. ಸೊ ಹುಡುಗರು ಹೇಗೆ ಚಿಂತೆ ಮಾಡ್ತಾ ಇರ್ತಾರೋ, ಅಯ್ಯೋ ಈ ಹುಡುಗಿಗೆ ನನ್ನ ಕಡೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ವೆದರ್ ಶಿ ಲೈಕ್ಸ್ ಮೀ ಆರ್ ನಾಟ್, ಸೊ ಈ ಥರ ತುಂಬ ಒಂದು ಕನ್ಫ್ಯೂಷನ್ನಲ್ಲಿ ಹೇಗೆ ಹುಡುಗರು ಇರ್ತಾರೋ ಅದೇ ಥರ ಹುಡುಗಿರು ಕೂಡ ತಲೆಗೆ ಹುಳ ಬಿಟ್ಕೊಂಡಿರ್ತಾರೆ ಕೆಲವೊಮ್ಮೆ. ಸೊ ಆ ವ್ಯಕ್ತಿಗೆ ನಾನು ಇಷ್ಟ ಆಗ್ತಾ ಇದ್ದೀನೋ ಇಲ್ವೋ, ಐ ಮೀನ್ ಹಿ ಲೈಕ್ಸ್ ಮೀ ಆರ್ ಏನೋ ಫ್ರೆಂಡ್ ಥರ ನೋಡ್ತಾ ಇದ್ರೆ ಅಥವಾ ಫ್ರೆಂಡ್ಗಿಂತ ಜಾಸ್ತಿನಾ, ಈ ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ ಕೆಲವು ಪಾಯಿಂಟ್ಸ್ ಯೂಸ್ ಆಗುತ್ತೆ ಇಂಥ ಒಂದು ಯುನೋ ಡೌಟ್ಸ್ ಇದ್ದಾಗ. ಸೊ ಇನ್ನೊಂದೇನಪ್ಪ ಅಂದರೆ, ಯೂಶ್ವಲಿ ಯುನೋ ಅಕಸ್ಮಾತ್ ಒಬ್ಬ ಹುಡುಗ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ತುಂಬ ಅಂದಾಗ, ನೀವು ಅವ್ರನ್ನ ನೋಡಿದಾಗ ಅವ್ರು ಸಡನ್ಲಿ ಒಂಥರ ಇನ್ಸ್ಟೆಂಟ್ಲಿ ದೇ ವಿಲ್ ಚೇಂಜ್. ಫಾರ್ ಎಕ್ಸಾಂಪಲ್, ಅವರು ಯುನೋ ಅವ್ರ ಫ್ರೆಂಡ್ಸ್ ಜೊತೆಗೆ ಸಿಕ್ಕಾಬಟ್ಟೆ ಜೋರಾಗಿ ಏನಾಗ್ತಾ ಇರ್ತಾರೆ ಅಂದ್ಕೊಳ್ಳಿ, ನೀವು ಬಂದ್ರಿ ಅಂದ ತಕ್ಷಣ ಸಡನ್ನಾಗಿ ಸ್ವಲ್ಪ ಅಲ್ಲಿ ಚೇಂಜ್ ಇರುತ್ತೆ. ಅವರ ಒಂದು ಆ ನಗು ಥರ ಮುಂಚೆ ರಾವಣನ ಥರ ನಗ್ತಾ ಇರ್ತಾರೆ, ದೆನ್ ಸಡನ್ನಾಗಿ ದೆಲ್ ಬ್ರಿಂಗ್ ಇಟ್ ಡೌನ್ ಅ ನಾಚ್, ಸ್ವಲ್ಪ ಮೆತ್ತಗೆ ನಗೋದು, ಸ್ಮೈಲ್ ಮಾಡೋದು. ಸೊ ದೆಲ್ ಬಿ ಅನ್ ಇನ್ಸ್ಟೆಂಟ್ ಚೇಂಜ್ ವೆನ್ ಇಟ್ ಕಮ್ಸ್ ಟು ದೇರ್ ಯುನೋ ಬಿಹೇವಿಯರ್, ಅವರು ನಿಂತ್ಕೊಂಡಿರೋ ರೀತಿ ಇರ್ಬೋದು, ಸ್ವಲ್ಪ ಪೋಸ್ ಕೊಡೋಕ್ಕೆ ಪ್ರಯತ್ನ ಪಡೋದು, ಬಿಕಾಸ್ ದೇ ವಾಂಟ್ ಟು ಅಪಿಯರ್ ಗುಡ್ ಇನ್ ಫ್ರಂಟ್ ಆಫ್ ಯು. ಸೊ ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ಚೇಂಜಸ್ ಕಾಣಬಹುದು. ಆ್ಯಂಡ್ ಆಲ್ಸೋ ದ ವೇ ದೇ ಲುಕ್ ಆ್ಯಟ್ ಯು, ಆ ಐ ಕಾಂಟ್ಯಾಕ್ಟಿಂದನೂ ಕೂಡ ಎಷ್ಟೋ ಸಲ ಗೊತ್ತಾಗುತ್ತೆ ನಿಮಗೆ ವೆದರ್ ಅ ಪರ್ಸನ್ ಇಸ್ ಇಂಟ್ರೆಸ್ಟೆಡ್ ಇನ್ ಯು ಆರ್ ನಾಟ್ ಅಂತ. ಸೊ ಕೆಲವು ತೀರಾ ನಾಚಿಕೆ ಸ್ವಭಾವದ ಹುಡುಗರು ಕೂಡ ಇರ್ತಾರೆ, ಅವ್ರಿಗೆ ದೇ ಆಲ್ ಬಿಕಮ್ ನರ್ವಸ್ ವೆನ್ ಯು ಕಮ್ ಇನ್ ಫ್ರಂಟ್ ಆಫ್ ದೆಮ್. ಅವ್ರಿಗೆ ಏನು ಮಾಡಬೇಕಂತ ಅರ್ಥ ಆಗದೆ ಸಡನ್ನಾಗಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ, ಅಥವಾ ಯು ನೋ ದೇ ಆಲ್ ಬಿಕಮ್ ನರ್ವಸ್ ಆ್ಯಂಡ್ ದೇ ಡೋಂಟ್ ನೋ ವಾಟ್ ಟು ಸೇ, ಸೊ ದೇ ವಿಲ್ ಜಸ್ಟ್ ಲೀವ್ ದಟ್ ಪ್ಲೇಸ್. ಸೊ ಈ ಥರ ಈ ಥರ ಶೈ ಹುಡುಗರ ಒಂದು ಬಿಹೇವಿಯರ್ನ ಬಾಡಿ ಲ್ಯಾಂಗ್ವೇಜ್ನ ಡಿಕೋಡ್ ಮಾಡೋದು ಒಂದು ರೀತಿ ಚಾಲೆಂಜಿಂಗೇ ಸರಿ, ಯಾಕಂದರೆ ಅವರು ಎಲ್ಲರ ಥರ ಇರೋದಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ. ಸೊ ಹಾಗಾಗಿ ಟೇಕ್ಸ್ ಯುನೋ ಇನ್ನಷ್ಟು ಸಮಯ ಬೇಕು ನಿಮಗೆ ಅವ್ರನ್ನ ಅಬ್ಸರ್ವ್ ಮಾಡಿ ಡಿಕೋಡ್ ಮಾಡೋಕ್ಕೆ ಅವ್ರ ಬಾಡಿ ಲ್ಯಾಂಗ್ವೇಜ್ನ. ಎನಿವೇ, ಬಟ್ ಫ್ಯೂ ಕಾಮನ್ ಥಿಂಗ್ಸ್ ಇದ್ದೇ ಇರುತ್ತೆ ಎಲ್ಲ ಹುಡುಗರು ಬಿಹೇವ್ ಮಾಡೋ ರೀತಿಯಲ್ಲಿ, ಅದ್ರ ಬಗ್ಗೆನೇ ಇವತ್ತಿನ ಎಪಿಸೋಡ್ನಲ್ಲಿ ಮಾತಾಡ್ತಿದ್ದೀನಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ ಆಫ್ಟರ್ ದಿಸ್ ಸಾಂಗ್.